ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ಹಿಂಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ನಿಮ್ಮ ಪ್ರೀತಿನ ಹಾಗೆ ತೋರಿಸ್ತಾ ಇದ್ದೀರಿ, ಸೊ ತುಂಬ ಕಡೆಯಿಂದ ನೋಡ್ತಾ ಇದ್ದೀನಿ, ನಿಮ್ಮ ಪ್ರೀತಿ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಅಭಿಪ್ರಾಯನೂ ತಿಳಿಸ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿ ತಿಳಿಸಿ ನಿಮ್ಮ ಅಭಿಪ್ರಾಯನ ಅಂತ ನಾನು ಕೇಳ್ತಾ ಇರೋದು. ಸೊ ನಾನು ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಸೊ ತುಂಬ ಅದೆಲ್ಲ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ಆದರೆ ಈ ಸಲ ನೆಕ್ಸ್ಟ್ ಟೈಮಿಂದ ನೋಡ್ತೀನಿ, ಈ ವಿಡಿಯೋ ಅಪ್ಲೋಡ್ ಆದಮೇಲೆ ತುಂಬ ಜನ ಜಾಸ್ತಿ ಜನ ಬಂದುಬಿಟ್ಟು ನನ್ನ ಪ್ರಶ್ನೆ ಕೇಳಲೇಬೇಕು. ಸೊ ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ನಿನ್ನೆ ಬಿಗ್ ಬಾಸಲ್ಲಿ ತುಂಬ ಕಡೆಯಿಂದ ಒಂದು ಚೆನ್ನಾಗಿ ನಡೆದಿದೆ, ಸೊ ತುಂಬ ವೇರಿಯಸ್ ರೀಸನ್ನಾಗಿ ಸೂಪರಾಗಿ ನಡೀತಾ ಇದೆ, ಟಾಸ್ಕ್ ಎಲ್ಲ ಸೂಪರಾಗಿ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ನಿನ್ನೆ ಏನಾಗಿದೆ ಅಂತ ಬಂದು ನೋಡೋಣ. ಸೊ ನಿನ್ನೆ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ನ ಯಾರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಕಣಕಣೆ ಇತ್ತು. ಸೊ ಕಾರ್ಡ್ ಇತ್ತು. ಸೊ ಯಾರ್ಯಾರು ಅಂದರೆ ನಂಬರ್ ತಗೊಂಡ್ಬಿಟ್ಟು ತನಿಷಾ ಕೊಟ್ಟರು. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ತುಕ್ಕಲಿ ಸಂತೋಷ್ ಅವ್ರು ಬಂದುಬಿಟ್ಟು ಕಾರ್ತಿಕ್ ಅವ್ರು ಕೊಟ್ಟರು. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿನಯ್ ಬಂದುಬಿಟ್ಟು ಕಾರ್ತಿಕ್ ಕೊಟ್ಟರು. ಸಂಗೀತ ಬಂದುಬಿಟ್ಟು ಕಾರ್ತಿಕ್ ಕೊಟ್ಟರು. ಸೊ ಸಂಗೀತ ಕಾರ್ತಿಕ್ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಜಗಳ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು, ಸ್ವಲ್ಪ ಊಹಾಪೋಹಗಳೆಲ್ಲ ಆಯಿತು. ಸೊ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸೊ ನೀವು ಫ್ರೆಂಡ್ಶಿಪ್ಗೋಸ್ಕರ ಯೂಸ್ ಮಾಡ್ಕೋತಾ ಇದೆಯಾ ಅಂತ ಅವ್ರ ಕಡೆಯಿಂದ ಅಪವಾದ ಬಂದುಬಿಟ್ಟು ಇದ್ರ ಮೇಲೆ ಹಾಕಿದ್ರು. ಸೊ ಯಾರ ಮೇಲೆ ಅಂದರೆ, ಸೊ ಸಂಗೀತ ಮೇಲೆ. ಸೊ ಸಂಗೀತ ಮೇಲೆ ತುಂಬಾ ಒಂದು ಸ್ವಲ್ಪ ಜಗಳಗಳು ನಡೀತಾ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ತನಿಷಾ ಬಂದುಬಿಟ್ಟು ಸಂಗೀತ ಜೋಡಿ ಮಾಡ್ತಾಯಿದ್ರು. ಸೊ ಸಂಗೀತ ಜೋಡಿನೂ ಸ್ವಲ್ಪ ಸಿಂಗರಿಗೆ ಒಂದು ಸ್ವಲ್ಪ ಜಗಳ ಆದಂಗೆ ಆಯಿತು. ಸೊ ಯಾರ್ಯಾರು ಸಂಗೀತ ಸಪೋರ್ಟರ್ಸ್ ಇದ್ದರೂ ಬಂದು ರಿಪ್ಲೈ ಮಾಡಿ, ಸೊ ಕೀಪ್ ಸಪೋರ್ಟಿಂಗ್ ಟು ಮೀ. ಹಾಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನಿಮ್ಮ ವೀಡಿಯೋನ ನೋಟಿಫಿಕೇಷನ್ಗೆ ಬರುತ್ತೆ. ಸೊ ವಿನಯ್ ಬಂದುಬಿಟ್ಟು, ಸೊ ಕಾರ್ತಿಕ್ ಬಂದುಬಿಟ್ಟು ವಿನಯ್ ಮಾಡಿದ್ರು. ಸೊ ವಿನಯ್ ಫ್ರೆಂಡ್ಶಿಪ್ ದ್ರೋಹ ಮಾಡ್ತಾನೆ ಅಂತ. ಸೊ ತುಂಬ ಕಡೆಯಿಂದ ಜಗಳ ಸಿಕ್ಕಾಪಡಿ ನಡೀತು. ಸೊ ಈ ಫ್ರೆಂಡ್ಶಿಪ್ ಅನ್ನೋ ಟಾಸ್ಕ್ಗೆ ಏನೇನು ಇಷ್ಟ ಆಗಿದೆ ಏನೇನು ಇಷ್ಟ ಆಗಿಲ್ವೋ ಕಮೆಂಟ್ ಸೆಕ್ಷನ್ ಕಮೆಂಟ್ಸನ್ನು ಮಾಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮ್ರತಾ ಮತ್ತು ಪ್ರತಾಪ್ ಬಂದುಬಿಟ್ಟು ಅಬೌಟ್ ವಿನಯ್ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಇಲ್ಲ, ಈ ಥರ ಫಸ್ಟ್ ಆಫ್ ಆಲ್ ನೀನು ಹೋಗಿ ಮಾತಾಡು. ಸೊ ನೀನು ಮಾತಾಡಲಿಲ್ಲ ಅಂದ್ರೆ ಹೆಂಗೆ? ಸೊ ನೀನೇ ಹೋಗಿ ಫಸ್ಟ್ ಆಫ್ ಆಲ್ ಮಾತಾಡಿಸ್ಬೇಕು. ಸೊ ಅವರೇ ಬಂದು ಮಾತಾಡಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ಅದು ಪ್ರತಾಪ್ ಬಂದುಬಿಟ್ಟು ಹೇಳ್ತಾರೆ, ಇಲ್ಲ ಅವ್ರ ಕಡೆಯಿಂದನೇ ಸ್ಟಾರ್ಟ್ ಆಗಲಿ, ಅವ್ರ ಕಡೆಯಿಂದನೇ ಬರಲಿ, ಸೊ ನನ್ನ ಕಡೆಯಿಂದ ಹೋಗಲ್ಲ ಅಂತ. ಆಮೇಲೆ ನಮ್ರತಾ ಹೇಳ್ತಾರೆ, ಇಲ್ಲ ನೀ ಗುಡ್ ಪರ್ಸನ್ ಆಗಿರೋ, ಸೊ ನೀ ಹೋಗಿ ಮಾತಾಡಿಸು ಅಂತ ಅವ್ರ ಕಡೆಯಿಂದ ಹೇಳ್ತಾ ಇದ್ದಾರೆ. ಸೊ ತುಕಾಳಿ ಸಂತೋಷ ಹೊರತು ಸಂತೋಷ ಬಂದುಬಿಟ್ಟು ವಿನಯ್ ಎಲ್ಲ ಬಂದುಬಿಟ್ಟು ಪ್ರತಾಪ್ ಬಗ್ಗೆ ಮಾತು ಹೇಳ್ತಿರ್ತಾರೆ. ಸೊ ಅದೇ ನಮ್ಮ ಇದು ಫ್ರೆಂಡ್ಶಿಪ್ ಅನ್ನೋ ಇದು ಯೂಸ್ ಮಾಡೋದಲ್ಲ. ಸೊ ಅದಕ್ಕೋಸ್ಕರ ಅದು ಮಾತು ಹೇಳ್ತಾ ಇರ್ತಾರೆ. ಸೊ ವಿನಯ್ ತುಕಾಳಿ ಸಂತೋಷ ಮತ್ತು ಹೊರತು ಸಂತೋಷ ತನಿಷ್ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಸೊ ವಿನಯ್ ಏಜ್ ಬಂದುಬಿಟ್ಟು 40 ಅಂತ ಹೇಳ್ತಾರೆ. ಸೊ ಆಮೇಲೆ ಇವನು ಶಾಕ್ ಆಗ್ಬಿಡ್ತಾನೆ ತುಕಾಳಿ ಸಂತೋಷ. ಸೊ ಹೌದಣ್ಣ ಈ ಥರ ಇದೆಯಾ? ಸೊ ಓಕೆ ಓಕೆ ಅಂದ್ಬಿಟ್ಟು ತುಂಬ ಕಡೆಯಿಂದ ಟಾಂಟ್ ಮಾಡ್ತಾರೆ. ಸೊ ಚೆನ್ನಾಗಿ ಒಂದು ಸ್ವಲ್ಪ ಏನಂತಾರೆ ಅದು ಚೆನ್ನಾಗಿ ಕಿಂಡಲೇನೋ ಮಾಡ್ತಾರೆ. ಸೊ ಸೊ ಅಂದ್ಬಿಟ್ಟು ಅವ್ರ ಕಡೆ ತುಕಾಳಿ ಸಂತೋಷ ಬಂದುಬಿಟ್ಟು ಫನ್ ಮಾಡ್ತಾನೆ, ಅಣ್ಣ ನಿಮ್ಮ ಬಾಡಿ ನಿಮ್ಮ ಕಪ್ ತೊಳಿಲ್ಲಣ್ಣ, ಅಣ್ಣ ಏನಾದ್ರು ಬೇಕಾಣ ಅಂತ. ಸೊ ತುಕಾಳಿ ಸಂತೋಷ ಮತ್ತು ವರ್ತು ಸಂತೋಷ ನೈಟಲ್ಲಿ ಒಂದು ಸ್ವಲ್ಪ ವಿನಯ್ ಜೋಡಿ ಫನ್ ನಡೀತಾ ಇರೋದು, ಚೆನ್ನಾಗಿತ್ತು ನೋಡೋಕ್ಕೂ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪ ಲೈಕ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆದ ತಕ್ಷಣ ತನಿಷಾ ಕಾರ್ತಿಕ್ ಮತ್ತು ತುಕಾಳಿ ಸಂತೋಷ ಸಂಗೀತ ಬಗ್ಗೆ ಬಂತು, ಫ್ರೆಂಡ್ಶಿಪ್ ಅನ್ನೋ ಏನಾದ್ರು ಹೆಲ್ಪ್ ಮಾಡಬೇಕಾ? ಸೊ ಹೇಳು, ಕಪ್ ತೊಳಿತೀನಿ. ಸೊ ಏನಾದರೂ ಇತ್ತಂದರೆ ಹೇಳು. ಸೊ ಏನಾದರೂ ಸಂಗೀತ ಸಿಂಗರ್ನು ಅಲ್ಲೇ ಬಂದಿರ್ತಾರೆ, ಕಾಫಿ ಬಿಸಿ ಮಾಡ್ತಾಯಿರ್ತಾರೆ. ಸೊ ಸಂಗೀತ ಸಿಂಗರ್ ಆ ಕಡೆ ಇರ್ತಾರೆ. ಸೊ ಆ ಕಡೆ ಇರುವಾಗ ಕಾರ್ತಿಕ್ ಬಂದುಬಿಟ್ಟು ಕಿಂಡಲ್ ಮಾಡ್ತಾಯಿರ್ತಾರೆ. ಸೊ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನಾದ್ರೂ ಮಾಡಬೇಕಾ? ಸೊ ಪಾತ್ರೆ ಗೀತರು ತೊಳಿಬೇಕಾ? ಏ ಅದೆಲ್ಲ ಹಂಗಿಲ್ಲ, ಸೊ ಫ್ರೆಂಡ್ಶಿಪ್ಪಲ್ಲಿ ನಾನು ತೊಳಿತೀನಿ. ಸೊ ಕಾರ್ತಿಕ್ ಅವರು ಮತ್ತು ತನಿಷ್ ಅವರು ಕಿಂಡಲ್ ಮಾಡ್ತಾಯಿರ್ತಾರೆ. ಸೊ ಆಮೇಲೆ ಸಂಗೀತ ಆಮೇಲೆ ಕಾರ್ತಿಕ್ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ನಾನು ಬೇಳೆ ಬೇಯಿಸ್ಕೋಬೇಕಾಗಿದೆ, ಬೇಳೆ ಬೇಯಿಸ್ಕೋಬೇಕಾಗಿದೆ ಅಂದ್ಬಿಟ್ಟು ಎಲ್ಲ ಎಲ್ಲರ ಕಡೆ ಬೇಳೆ ಇದೆಯೋ ಅಂತ ಪ್ರತಾಪು ಅಲ್ಲೇ ಇರ್ತಾರೆ. ಸೊ ಪ್ರತಾಪ್ ಅಲ್ಲಿ ಇರೋದ್ರಿಂದ ಬೇಳೆ ಬೇಕಾ ನಿನಗೆ? ಸೊ ಬೇಳೆ ಬೇಯಿಸ್ಕೋತೀಯ ಅಂತ ಕೇಳ್ತಾ ಇರ್ತಾರೆ. ಸೊ ಸಂಗೀತ ಮತ್ತು ವಿನಯ ಸಂಗೀತ ಹೊರಡೆ ಬಂದುಬಿಡ್ತಾರೆ. ಸೊ ಹಂಗೆ ಹೊರಡೆ ಬಂದ ತಕ್ಷಣ ಅದ್ರ ಪ್ರಕಾರ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲ ಬಂದುಬಿಟ್ಟು ಕಿಂಡಲ್ ಮಾಡ್ತಾ ಇದ್ದಾನೆ, ನಾನು ಟಾಂಟ್ ಮಾಡ್ತಾ ಇದ್ದಾನೆ, ಬೇಳೆ ಇದೆಯಾ ನನ್ನ ಹತ್ರ ಬಯಸ್ಕೋಬೇಕು ಅಂತ ಸಂಗೀತವರು ಎಲ್ಲ ಅದೇನು ಕಿಂಡಲ್ ಮಾಡ್ತಾನೆ. ಸೊ ಅದೇ ಅವರು ವಿನಯ್ ಅವರು ಒಂದು ಒಪಿನಿಯನ್ ಕೊಡ್ತಾರೆ. ಸೊ ಒಂದು ಟಾಸ್ಕ್ ಆದಮೇಲೆ ಸೊ ಒಪಿನಿಯನ್ ಒಪ್ಪಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂದರೆ ಅದನ್ನ ಏನು ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ವಿನಯ್ ಒಂದು ಟಾಂಟ್ ಮಾಡ್ತಾ ಇರ್ತಾನೆ. ಆದರೆ ಬೇಳೆ ಬೇಯಿಸ್ಕೊಳ್ಳೋದು ಅಂದರೆ ನಾನು ಬಂದುಬಿಟ್ಟು ವಿನಯ್ ಬಂದುಬಿಟ್ಟು ನಾನು ಕುಕ್ಕರು,
ಬೇರೆನಿಂದೆಲ್ಲ ಬೈಯತ್ತೆ ಅಂದ್ಬಿಟ್ಟು ಆ ಥರ ಅಂದ್ಬಿಟ್ರು. ಅದಕ್ಕೆ ವಿನಯ್, ತುಕಾಲಿ ಸಂತೋಷ, ವರ್ತು ಸಂತೋಷ ಎಲ್ಲ ಅಟ್ಯಾಕಿಂಗ್ ಮಾಡಿದ್ರೆ ಸೆಲ್ಫ್ ಮಾಡ್ತಾಯಿದ್ರು, ಸೊ ಅಟ್ಯಾಕ್ ಮಾಡ್ತಾಯಿದ್ರು, ಸೊ ಬೋತ್ ಸೆಲ್ಫು. ಸೊ ಚೆನ್ನಾಗಿತ್ತು, ಒಂದು ಕಡೆ ಎರಡು ಕಡೆಯಿಂದ ಒಂದು ಸ್ವಲ್ಪ ಫನ್ ಮಾಡ್ತಾಯಿದ್ರು. ಸೊ ತುಕಾಲಿ ಸಂತೋಷ, ಕಾರ್ತಿಕು, ವಿನಯ್ ಬಂದ್ಬಿಟ್ಟು ಜಿಮ್ಮಲ್ಲಿ ಫನ್ ಮಾಡ್ತಾಯಿದ್ರು. ಸೊ ನಮ್ಮದು ತುಕಾಲಿ ಸಂತೋಷ ಅವ್ರದ್ದು ನಮ್ಮದು ಸಿಕ್ಸ್ ಪ್ಯಾಕೇ ಕಾಣಿಸ್ತಿಲ್ಲ ಇವಾಗ, ಸೊ ಏನು ಮಾಡೋದು ಇವಾಗ ಅಂತ. ಅದು ಸ್ವಲ್ಪ ಸಿಕ್ಸ್ ಪ್ಯಾಕ್ ಬರ್ಬೇಕಾದ್ರೆ ಮತ್ತೆ ಶೇವ್ ಮಾಡಬೇಕಂತ ವಿನಯ್ ಅವ್ರ ಹೆಲ್ಪ್. ಫನ್ ಆಗಿತ್ತು, ಸೊ ಕ್ರೇಜಿ ಆಗಿತ್ತು. ಕಾರ್ತಿಕ್, ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್, ಪ್ರತಾಪ್ ಕ್ವಶನ್ ಕೇಳ್ತಾಯಿದ್ರು. ಸೊ ಅವ್ರ ಕಡೆಯಿಂದ ಸಂಗೀತ ಕಡೆಯಿಂದ ಏನು ಇದು ಮಾಡ್ತಾಯಿದ್ದೀರಾ, ಸೊ ಏನು ಪ್ರಶ್ನೆ ಇದೆ ಅದ್ರ ಉತ್ತರ ಕೊಡು ಅಂತ ಅವರು ಸಂಗೀತ ಕಡೆಯಿಂದ ಅದ್ರ ಪ್ರಕಾರ ಅವರು ಮಾತುಕತೆ ಅದು ಸ್ವಲ್ಪ ನಡೀತಿದೆ. ಪ್ರತಾಪ್ ಬಂದ್ಬಿಟ್ಟು ಕ್ವಶನ್ಸ್ ಕೇಳ್ತಾಯಿದ್ರು, ಬೇಲೆ ಬೇಯಿಸೋದು ನೀನ ಸಂಗೀತ ನನಗೆ ಅಂತ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಾಕ್ವಾದ ನಡೀತಾ ಇತ್ತು. ಸೊ ಅದು ಪ್ರಾಬ್ಲಿ ನಡೆಯುತ್ತೆ, ಅದೇನು ಪರವಾಗಿಲ್ಲ. ಸೊ ವರ್ತು ಸಂತೋಷ, ತುಕಾಲಿ ಸಂತೋಷ ಅವ್ರು ಬಂದ್ಬಿಟ್ಟು ಬಂದ್ಬಿಟ್ಟು ಫೈಟ್ ಮಾಡ್ತಾಯಿದ್ರು. ಸೊ ಸುಮ್ಮನೆ ನಾನು ಯಾಕಂದ್ರೆ ಈ ಥರ ಮಾತಾಡೋಕೆ ಹೋಗ್ತೀವಿ ಅಂದ್ಬಿಟ್ಟು ಸೊ ಸ್ವಲ್ಪ ಫೈಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ನೋಡಿದಂದ್ರೆ ಮಾಡಿ ಮೇಲೆ ಬಾಲ್ಕನಿಯಲ್ಲಿ, ಸೊ ಅವರು ಇಬ್ಬರು ಸಾಲು ಹೇಳ್ತಾಯಿದ್ರು, ನೀ ಯಾಕೆ ಅದೆಲ್ಲ ಮಾತಾಡೋಕೆ ಹೋಗ್ತಾಯಿದ್ಯಾ, ಅದು ಮಾತುಕತೆ ನಡೀತಾ ಇತ್ತು. ಸೊ ಅದೇ ಹೌದು, ಅದು ಫೈಟ್ ನಡೀತಾ ಇತ್ತು. ಸೊ ಕಾರ್ತಿಕ್ ಕೇಳ್ತಾಯಿದ್ರು, ಸೊ ನಾನು ಅದು ಹೇಳಿದ್ದು ಸಂಗೀತ ಅವರು ಶನಿ ಅಂತ, ಹೌದು ನೀನೇ ಅಂದಿದ್ದೆ ಅಂತ ವರ್ತು ಸಂತೋಷ ಅವ್ರು ಹೇಳಿರ್ತಾರೆ. ಸೊ ಅದು ನೆಕ್ಸ್ಟ್ ಬಾಲ್ಕನಿಯಲ್ಲಿ ಹೇಳ್ತಾರೆ, ನೀ ಯಾಕೆ ಅದೆಲ್ಲ ಮಾತಾಡೋಕೆ ಹೋಗ್ತಾಯಿದ್ಯಾ, ಸುಮ್ಮನೆ ಇರು, ನಿಂದು ಎಷ್ಟು ಇದೆಯೋ ಅಷ್ಟು ನೋಡ್ಕೊ, ಅದೇ ನೀವು ಜಾಸ್ತಿ ಎಲ್ಲ ಕಡೆ ಹೋಗಿ ನಿನ್ನ ನೀ ಒಳ್ಳೆಯವನಂತದ್ದು ಹೇಳಬೇಡ ಅಂತ ವರ್ತು ಸಂತೋಷ ಸೂಪರಾಗಿ ಹೇಳ್ತಾರೆ. ಅದ್ರ ಪ್ರಕಾರ ಬಿಗ್ ಬಾಸ್ ಹೇಳ್ತಾರೆ, ಸೊ ಬಿಗ್ ಬಾಸ್ ವಿನ್ನಿಂಗ್ ಇರುವಾಗ ನೀನು ಸುದೀಪ್ ಸರ್ ಕೈ ಹಿಡಿಯುವಾಗ, ಸೊ ಲಾಸ್ಟ್ ಫೈನಲ್ಸಲ್ಲಿ, ಸೊ ನಿಮ್ಮ ಅಕ್ಕಪಕ್ಕ ಯಾರು ಇರಬೇಕಂತ ಕೇಳ್ತಾಯಿರ್ತಾರೆ. ಸೊ ಆವಾಗ ಬಂದ್ಬಿಟ್ಟು ವರ್ತೂರು ಫಸ್ಟು ಹೋಗಿರ್ತಾನೆ. ಸೊ ವರ್ತೂರು ಸಂತೋಷ ಹೋಗಿ ಪ್ರತಾಪ್ನ ಹೇಳಿರ್ತಾನೆ. ಸೊ ತುಕಾಲಿ ಸಂತೋಷ ಬಂದ್ಬಿಟ್ಟು ಕಾರ್ತಿಕ್ ಅವ್ರು ಹೇಳ್ತಾ ಇರ್ತಾರೆ. ಸೊ ಸಂಗೀತ ಅವ್ರು ಹೆಣಸ ಬಂದ್ಬಿಟ್ಟು ಕಾರ್ತಿಕ್ ಹೇಳ್ತಾರೆ. ಸೊ ಪ್ರತಾಪ್ ಬಂದ್ಬಿಟ್ಟು ನಮ್ರತ ಹೇಳ್ತಾರೆ. ಸೊ ಕಾರ್ತಿಕ್ ಬಂದ್ಬಿಟ್ಟು ವಿನಯ್ ಹೇಳ್ತಾರೆ. ಸೊ ನಮ್ರತ ಬಂದ್ಬಿಟ್ಟು ವಿನಯ್ ಹೇಳ್ತಾರೆ, ವಿನಯ್ ಬಂದ್ಬಿಟ್ಟು ಕಾರ್ತಿಕ್ ಹೇಳ್ತಾರೆ, ಸಂಗೀತ ಬಂದು ಪ್ರತಾಪ್ ಹೇಳ್ತಾರೆ. ಸೊ ಎಲ್ಲರೂ ಕಾಂಬಿನೇಷನ್ ಇಬ್ಬರು ಜನ ಪುಷ್ ಮಾಡೋದಂದ್ರೆ ಯಾರಂದ್ರೆ ಅದೇ ನೈಫ್ ಚಾಲೆಂಜ್ ಬರುತ್ತೆ. ಸೊ ಆ ನೈಫ್ ಚಾಲೆಂಜಲ್ಲಿ ಇಬ್ಬರು ಜನ ನೀನು ಚುಚ್ಚಬೇಕು ನೈಫ್ ತೊಗೊಂಡು, ನಿಮ್ಗೆ ಇಷ್ಟ ಆಗಲಿಲ್ಲ ಯಾಕೆ ಅಂತ. ಸೊ ಕಾರ್ತಿಕ್ ಬಂದ್ಬಿಟ್ಟು ವರ್ತೂರು ಸಂತೋಷ ಮತ್ತು ತನಿಷ ಕೊಡ್ತಾರೆ, ನಮ್ರತ ಬಂದ್ಬಿಟ್ಟು ವರ್ತೂರು ಸಂತೋಷ ಮತ್ತು ತುಕಾಲಿ. ಸೊ ವಿನಯ್ ಬಂದ್ಬಿಟ್ಟು ಪ್ರತಾಪ್ ಮತ್ತು ವರ್ತೂರು ಸಂತೋಷ, ತುಕಾಲಿ ಸಂತೋಷ ಬಂದ್ಬಿಟ್ಟು ನಮ್ರತ ಮತ್ತು ಪ್ರತಾಪ್. ಸೊ ಪ್ರತಾಪ್ ಬಂದ್ಬಿಟ್ಟು ತುಕಾಲಿ ಸಂತೋಷ ಮತ್ತು ವಿನಯ್ಗು. ಸೊ ತನಿಷ ಬಂದ್ಬಿಟ್ಟು ವರ್ತು ಸಂತೋಷ ಮೇಲೆ ನಮ್ರತ ಕೊಡ್ತಾರೆ. ಆಮೇಲೆ ವರ್ತೂರು ಸಂತೋಷ ಬಂದ್ಬಿಟ್ಟು ನಮ್ರತ ಮತ್ತು ಕಾರ್ತಿಕ್ ಅವ್ರು ಕೊಡ್ತಾರೆ. ಇದರಲ್ಲಿ ಫೈನಲಾಗಿ ನಾಮಿನೇಷನ್ ಲಿಸ್ಟ್ ಇರೋದಂದರೆ ವರ್ತೂರು ಸಂತೋಷ, ನಮ್ರತ, ತುಕಾಲಿ ಮತ್ತು ಪ್ರತಾಪ್ ಮತ್ತು ತನಿಷಾ ಮತ್ತು ವಿನಯ್. ಸೊ ಇವರು ಇಷ್ಟು ಜನನೂ ನಾಮಿನೇಟ್ ಆಗಿದ್ದಾರೆ. ಸೊ ಇದ್ರ ಪ್ರಕಾರ ನೋಡಬೇಕು ಸೊ ಯಾರಾಯ್ತು ಅಂತ. ಆಮೇಲೆ ಸೆಂಟ್ರಲ್ ಬಂದ್ಬಿಟ್ಟು ನಮ್ರತ ನಮ್ರತ ಅಲುವಾಗ ಹೇಳ್ತಾರೆ, ಇಲ್ಲ ಯಾರೂ ಇಲ್ಲ ಸೊ ಸಮಾಧಾನ ಮಾಡೋಕ್ಕೆ, ಸೊ ನನಗೆ ನಾನೇ ಇವಾಗ ಸಮಾಧಾನ ಮಾಡ್ಕೋಬೇಕು ಅಂತ ಅಳ್ತಾ ಇರ್ತಾರೆ. ಇಬ್ಬರು ಜನ ಬಂದ್ಬಿಟ್ಟು ಒಬ್ಬರು ಜನ ಇಷ್ಟು ಜನ ನಾಮಿನೇಷನ್, ಒಬ್ಬರು ಜನ ನೀವು ಕಾಪಾಡಬೇಕು, ಯಾರನ್ನ ಕಾಪಾಡ್ತಾರೆ ಓಕೆ, ಪ್ರತಾಪ ಬಂದ್ಬಿಟ್ಟು ಔಟ್ ಆಫ್ ನಾಮಿನೇಷನ್ ಅಂತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದು ಕಂಟಿನ್ಯೂ ಆಗುತ್ತೆ. ಸೊ ಸಂಗೀತ ಬಂದ್ಬಿಟ್ಟು ಸಮಾಧಾನ ಮಾಡ್ತಾಯಿರ್ತಾರೆ, ಇಲ್ಲ ಪ್ರತಾಪ್ ಮಾಡಲೇಬೇಕಾಗಿ, ಪ್ರತಾಪ್ ಬಂದ್ಬಿಟ್ಟು ತುಂಬ ಕಡೆಯಿಂದ ನನಗೆ ಹೆಲ್ಪ್ ಮಾಡಿದ್ದಾನೆ, ಸೊ ಅದಕ್ಕೋಸ್ಕರ ಪ್ರತಾಪ್ ಸೇವ್ ಮಾಡ್ತಾಯಿದ್ದಾರೆ ಅಂತ. ಸೊ ನಮ್ರತ ಬಂದ್ಬಿಟ್ಟು ಅಳ್ತಾ ಇರ್ತಾರೆ. ಸೊ ಅವಾಗ ಹೋಗಿ ಇಲ್ಲ ನೀವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ಯಾ ಅದನ್ಬಿಟ್ಟು ಹೇಳ್ತಾಯಿರ್ತಾರೆ. ನಾನು ಬಂದ್ಬಿಟ್ಟು ತುಕಾಲಿ ಸಂತೋಷ, ವರ್ತು ಸಂತೋಷ ಎಲ್ಲ ಬಗ್ಗೆ ತನಿಷಾ ಮತ್ತು ಸಂಗೀತ ಬಗ್ಗೆ ಮಾತಾಡ್ತಾರೆ. ಅದೇನೇ, ಸೊ ಒಬ್ಬ ಮನುಷ್ಯ ಇವ್ರು ನಾಮಿನೇಟ್ ಮಾಡ್ತಾಯಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಅವನನ್ನು ಹದ್ಬಸ್ತಿರ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾಯಿರ್ತಾರೆ. ಸೊ ತನಿಷಾ ಕಾರ್ತಿಕ್ ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿರ್ತಾರೆ ನಾಮಿನೇಷನ್ ಬಗ್ಗೆ, ಇಲ್ಲ ಎಂದೂ ನಿನ್ನ ನಾಮಿನೇಟ್ ಮಾಡೇ ಇಲ್ಲ, ನೀ ಯಾಕೆ ನಾನು ನಾಮಿನೇಟ್ ಬಿಡಿಸಿ ಬಿಡಿಸಿ ಹೇಳ್ತಾಯಿರ್ತಾರೆ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಅವರು ಕುಗ್ಗೋಗ್ಬಿಡ್ತಾರೆ, ಸೊ ತನಿಷ ಅವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಂಗೀತ ಮತ್ತು ಪ್ರತಾಪ್ ಬಂದ್ಬಿಟ್ಟು ಕ್ವಶನ್ ಕೇಳ್ತಿರ್ತಾರೆ ಸೊ ಸಂಗೀತಾಗೆ. ಸೊ ಯಾಕೆ ನಾನು ಸೇವ್ ಮಾಡಿದೆ, ನಾವು ನಂಬರ್ತನ ಸೇವ್ ಮಾಡ್ಬೋದಿತ್ತಲ್ಲ ಅಂತ ಥರ ಎಲ್ಲ ಕೇಳ್ತಾಯಿರ್ತಾರೆ. ಸೊ ಸಂಗೀತ ಸಾರಿ ಆ ಪ್ರಶ್ನೆ ಇಲ್ಲ, ಅದು ಬೇರೆ ಇತ್ತು. ಸೊ ಅದೇನಂದರೆ ಯಾಕೆ ಅದು ಆ ರೀಸನ್ ಕೊಟ್ಟಿರಲ್ಲ ಯಾಕೆ ಅಂತ ಹಳೆ ರೀಸನ್ ಕೇಳ್ತಾಯಿರ್ತಾನೆ.
ಅವರು ಸಂಗೀತ ಅವರು ಅಪ್ಪ ನಾನು ಇನ್ಮೇಲೆ ನಿಮಗೆ ಮಾತಾಡ್ಸೋಕ್ಕೆ ಹೋಗಲ್ಲ, ಆ ರೀಸನ್ ಕೊಟ್ಟು ಕೊಟ್ಟು ಸಾಕಾಗಿದೆ ಅಂದ್ಬಿಟ್ಟು ಹೇಳಿಬಿಟ್ಟು ಸಂಗೀತ ಸ್ಟ್ರೈಟಾಗಿ ಅವರು ಕ್ಯಾಪ್ಟನ್ಸಿ ಬಾತ್ರೂಮಲ್ಲಿ ಹೋಗ್ತಾರೆ. ಅವ್ರು ಬಾತ್ರೂಮಲ್ಲಿ ಹೋಗ್ಬಿಟ್ಟು ಅಲ್ಲೋಗಿ ಹೇಳ್ತಾರೆ, ಅಪ್ಪ ಇವನ್ನ ಯಾಕೆ ನಾನು ಕಾಪಾಡಿದ್ರು ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ವಿನಯ ಆದ್ರೂ ಕಾಪಾಡಬೇಕಾಗಿತ್ತು, ಇವನು ಬರೀ ತಲೆ ತಿಂತಾನೆ ಅಂದ್ಬಿಟ್ಟು ಬಾತ್ರೂಮಲ್ಲಿ ಹೋಗಿ ಅಲ್ತ ಒಂದು ಸ್ವಲ್ಪ ಫೆಡ್ ಅಪ್ ಆಗ್ಬಿಡ್ತಾರೆ. ಆಮೇಲೆ ಇದು ಯಾರ್ಯಾರು ಇದು ಬರ್ತಾರೆ ಅಂದ್ಬಿಟ್ಟು ನಾಮಿನೇಷನ್ ಲಿಸ್ಟಲ್ಲಿ ಯಾರು ಕೈ ಹಿಡಿದಿದ್ದಾರೆ ಅಂದ್ಬಿಟ್ಟು ಅವ್ರ ಪತ್ರಗಳನ್ನ ಇದು ಮಾಡಿ ಹಾಕಿರ್ತಾರಲ್ಲ ವೋಟಿಂಗ್ ಲಿಸ್ಟಲ್ಲಿ, ಸೊ ಅದು ಬರೆದ್ಬಿಟ್ಟು ಸೊ ಅದರಲ್ಲಿ ಬಂದ್ಬಿಟ್ಟು ವಿನಯ ಬಂದ್ಬಿಟ್ಟು ನಂಬರ್ತೆಲ್ಲ ಕರೆದು ತನಿಷಾ ಬಂದ್ಬಿಟ್ಟು ಪ್ರತಾಪನ ಹೇಳ್ತಾರೆ, ಸೊ ತುಕಾಲಿ ಸಂತೋಷ ಬಂದ್ಬಿಟ್ಟು ಪ್ರತಾಪನ ಅಂತಾರೆ, ಸೊ ಪ್ರತಾಪ್ ಬಂದ್ಬಿಟ್ಟು ವರ್ತೂರ್ ಸಂತೋಷ ಇಲ್ಲಾಂದ್ರೆ, ಸೊ ಸಂಗೀತ ಮತ್ತು ಎಲ್ಲ ಯಾರೂ ನಾಮಿನೇಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲರೂ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಹೇಳ್ಬಿಡ್ತಾರೆ, ಸೊ ಪ್ರತಾಪ್ ಬಂದ್ಬಿಟ್ಟು ನಾನು ನಮ್ರತಾ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ವರ್ತೂರ್ ಸಂತೋಷ ಬಂದ್ಬಿಟ್ಟು ಪ್ರತಾಪನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಪ್ರತಾಪ್ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತುಕಾಲಿ ಸಂತೋಷ ಬಂದ್ಬಿಟ್ಟು ನಾನು ಸಂಗೀತ ವೋಟ್ ಮಾಡಿದ್ದೀನಿ, ನಾನು ಸಂಗೀತನ ಬಿಟ್ಕೊಡಲ್ಲ, ಒಂದು ಹೆಣ್ಮಗಳು ಎಷ್ಟೆಲ್ಲ ಮುಂದೆ ಬರಬೇಕಂತ ಅವ್ರು ರೀಸನ್ ಕೊಡ್ತಾರೆ. ಸೊ ತನಿಷ ಬಂದ್ಬಿಟ್ಟು ಕಾರ್ತಿಕ್, ಸೊ ಗೊತ್ತಿದೆ, ಸೊ ಕಾರ್ತಿಕ್ ಬಂದ್ಬಿಟ್ಟು ನಾನು ಫಸ್ಟಿಂದ ಇದ್ದೀನಿ. ಸೊ ನಮ್ರತಾ ವಿನಯ ಕೊಡ್ತಾರೆ, ಅದೇ ಸೇಮ್ ರೀಸನ್ ವಿನಯ ಪ್ರತಾಪು ಮತ್ತು ಕಾರ್ತಿಕ್ ವಿನಯ ಕೊಡ್ತಾನೆ. ಸೊ ಸಂಗೀತ ಪ್ರತಾಪ್ ಕೊಡ್ತಾರೆ ಮತ್ತು ವಿನಯ ಬಂದ್ಬಿಟ್ಟು ಕಾರ್ತಿಕ್ ಕೊಡ್ತಾರೆ. ಸೊ ಇವರೆಲ್ಲ ನಾಮಿನೇಷನ್ ಬಂದ್ಬಿಟ್ಟು ಅದೊಂದು ಪ್ರಕಾರ ಹೇಳ್ಕೊಡ್ತಾರೆ. ತನಿಷ ಬಂದ್ಬಿಟ್ಟು ಅಳ್ತಾ ಇರ್ತಾರೆ ಬಾತ್ರೂಮಲ್ಲಿ, ಇಲ್ಲ ಇವನು ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ನಾಮಿನೇಟ್ ಮಾಡಿಬಿಟ್ಟೆ ಅವನು ಅಂತ ಹೇಳ್ತಾರೆ. ಸೊ ನಮ್ರತಾ ತನಿಷ ಎಮೋಷ್ನಲ್ ಆಗಿದ್ದೀನಿ, ಇಲ್ಲ ಈ ಮನುಷ್ಯನ ನಾನು ಏನೂ ಮಾಡೇ ಇಲ್ಲ, ಆದರೆ ಇವನು ಬಂದ್ಬಿಟ್ಟು ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ ಬರುತ್ತೆ, ಸೊ ಆ ಟಾಸ್ಕ್ ನಮ್ರತಾ ಕಾರ್ತಿಕ್ ಎಲ್ಲ ಹಗ್ಗಿಂಗ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಸೊ ವಿನಯ್ ನಮ್ರತಾ ಟಾಕಿಂಗ್ ಅಬೌಟು ಪ್ರತಾಪ್ ಸೇಯಿಂಗು, ಸೊ ಪ್ರತಾಪ್ ಹೆಂಗೆಲ್ಲ ಚೆನ್ನಾಗಿ ಆಟಾಡ್ತಿದ್ದಾನೆ ಅಂತ ಕೇಳ್ತಿರ್ತಾರೆ. ಸೊ ಬಿಗ್ ಬಾಸ್ 7 ಟಾಸ್ಕ್ ಬಂದ್ಬಿಟ್ಟು ಟಿಕಲ್ ಟು ಫಿನಾಲೆ ಅಂತ ಬರುತ್ತೆ, ಸೊ ಟಿಕೆಟ್ ಟು ಫಿನಾಲೆ ಯಾರಿಗೆ ಅಂತ. ಸೊ ನಮ್ರತಾ ಯಾರಾದರೂ 3 ಜನ ಚೂಸ್ ಮಾಡ್ಕೋಬೇಕು ಆಟಾಡೋಕ್ಕೆ ಅಂತ ಕೇಳ್ತಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ವರ್ತೂರ್ ಸಂತೋಷ ಪ್ರತಾಪ್ ಸಂಗೀತ ಮಾಡ್ತಾರೆ. ಅದೇ ಬಾಟಲ್ ಹಿಡಿದ್ಬಿಟ್ಟು ಒಂದೊಂದು ಈ ಕಡೆ ಆ ಪೋಲಲ್ಲಿ ಈ ಕಡೆ ಪೋಲಿ ಎಕ್ಸ್ಟ್ರಾ ಪೋಲ್ ಬಂದ್ಬಿಟ್ಟು ಬಿಲ್ಡ್ ಮಾಡಿ ಮೇಲೆ ಇದು ಮಾಡಿಸ್ಬೇಕಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರಲ್ಲಿ ನೋಡಿದ್ರೆ ಫಸ್ಟು ನಮ್ರತಾ ಹೋಗ್ಬಿಡ್ತಾರೆ, ಇಲ್ಲ ನನಗೆ ಯಾರು ಕರೆಕ್ಟಾಗಿ ಇನ್ನೊಂದು 4 ಜನ ಯಾರು ಫ್ರೀಯಾಗಿ ಕೂತ್ಕೊಂಡಿರ್ತಾರೋ ಅವ್ರು ಗೆಸ್ ಮಾಡಿ ಆ ಕಾರ್ಡ್ ಒಳಗಡೆ ಹಾಕಿದ್ರೆ ನಾವು 40 points ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇಟ್ಟಿರ್ತಾರೆ, ಅವರು ಗೆಸ್ ಮಾಡಿದ್ರೆ ಅವ್ರು 4 points ಸಿಗುತ್ತೆ, ಸೊ ಮಿಕ್ಕಿದವ್ರಿಗೆ 30-30 points ಕಡಿಮೆ ಪಾಯಿಂಟ್ಸು ಸಿಗುತ್ತೆ, 10-10 points ಮೈನಸ್ ಆಗುತ್ತೆ, ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಪ್ರತಾಪ್ಗೆ ಫಸ್ಟ್ ಬಂದ್ಬಿಟ್ಟು ನಮ್ರತಾ ಔಟ್ ಆಗ್ತಾರೆ, ಸೊ ಬ್ಯಾಲೆನ್ಸಿಂಗಲ್ಲಿ. ಸೊ ಆಮೇಲೆ ಪ್ರತಾಪು, ಸೊ ವರ್ತೂರ್ ಸಂತೋಷವ್ರು ಗೆದ್ಬಿಡ್ತಾರೆ, ವರ್ತೂರ್ ಸಂತೋಷವ್ರು ಬಂದ್ಬಿಟ್ಟು ವಿನ್ ಆಗ್ಬಿಡ್ತಾರೆ. ಸೊ ವರ್ತೂರ್ ಸಂತೋಷ ಬಂದ್ಬಿಟ್ಟು 100 points ಗೆಲ್ಲಿಸ್ತಾರೆ. ಸೊ ಆಮೇಲೆ ಯಾರು ಕರೆಕ್ಟಾಗಿ ಗೆಸ್ ಮಾಡಿದಾರೆ ಅಂತ ಕೇಳ್ತಾರೆ. ಸೊ ಗೆಸ್ ಮಾಡಿದ್ರಲ್ಲಿ ಬಂದ್ಬಿಟ್ಟು ತುಕಾಲಿ ಸಂತೋಷರು ವರ್ತೂರ್ ಸಂತೋಷದಿಂದ ಹಾಕಿರ್ತಾರೆ, ಸೊ ಅವ್ರಿಗೆ 40 points ಸಿಗುತ್ತೆ. ಸೊ ವಿನಯ್ ಬಂದ್ಬಿಟ್ಟು ಪ್ರತಾಪ್ ಮಾಡಿರ್ತಾರೆ, ತನಿಷಾ ಬಂದ್ಬಿಟ್ಟು ಪ್ರತಾಪ್ ಮಾಡಿರ್ತಾರೆ, ಕಾರ್ತಿಕ್ ಬಂದ್ಬಿಟ್ಟು ನಮ್ರತಾ ಮಾಡಿರ್ತಾರೆ. ಇದು ಮಾಡೋದ್ರಿಂದ ಬ್ಯಾಲೆನ್ಸಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅವರು ಒಪಿನಿಯನ್ ಕೊಟ್ಟರು. ಸೊ ಇನ್ಮೇಲಿಂದ ಸ್ವಲ್ಪ ಫೈರ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಮುಂದುಗಡೆ ಹೆಂಗೆ ಆಟಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಧನ್ಯವಾದಗಳು, ಕೀಪ್ ಸಪೋರ್ಟಿಂಗ್ ಟು ಮೀ. ಸೊ ಹಿಂಗೆ ಕೀಪ್ ಸಪೋರ್ಟ್ ಮಾಡ್ತಾಯಿದ್ರೆ, ಲೈಕ್ ಮಾಡ್ತಾಯಿದ್ರೆ ಶೇರ್ ಮಾಡ್ತಾಯಿರಿ, ಸೊ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದಾನೆ ನಂದು ಬರೋ ವೀಡಿಯೋಸ್ ಎಲ್ಲ ನಿಮ್ಮ ಅಪ್ಡೇಟಲ್ಲಿ ಇರುತ್ತೆ. ಸೊ ಮಿಸ್ ಮಾಡಿದೆ ಓಟ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಧನ್ಯವಾದಗಳು, ಕೀಪ್ ಸಪೋರ್ಟಿಂಗ್ ಟು ಮೀ. ಥ್ಯಾಂಕ್ ಯು, ಜೈ ಶ್ರೀರಾಮ್, ಪೀಸ್.